ಹಲೋ, ಅಹೋರಾತ್ರ ಅವರ ಹೌದು, ಸರ್, ನಮಸ್ಕಾರ ಸರ್. ಏನು ಬೇಗ ಹೇಳು. ಏನಿಲ್ಲ, ನಿಮಗೆ ಒಂದು ಕ್ವಶನ್ ಕೇಳಬೇಕಾಯ್ತು. ನಾನು ಒಂದು 3-4 ಸಾರಿ ಟ್ರೈ ಮಾಡಿದ್ದೆ ನಿಮ್ಗೆ ಫೋನ್ ಮಾಡ್ಬೇಕಂತ. ದೇಶದ ಬಗ್ಗೆ ಏನಾದರೂ ಇದ್ರೆ ಕೇಳಷ್ಟೆ. ಅಂದ್ರೆ ನೀವು ದೇಶದ ಬಗ್ಗೆ ಮತ್ತೆ ಧಾರ್ಮಿಕ ಬಗ್ಗೆ ಅಂತ ಕೇಳ್ಬೇಕಂತ ಮಾಡಿದ್ದೆ ಸರ್. ಧಾರ್ಮಿಕದ ಬಗ್ಗೆ ಗುರುಜಿ, ಅದೊಂದು ಬೇಕು ಕೇಳ. ಈಗ ನನಗೆ ಇದರಲ್ಲಿ ಶಿವ ಮತ್ತೆ ಇದರಲ್ಲಿ ಏನೋ ಒಂದು ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ಮಾಲೆ ನಿನ್ ಹೆಸರೇನಾ ಇಂಥದ್ರಲ್ಲಿ ನವೀನ್ ಅಂತ ಗುರುಜಿ. ಅಲ್ವೋ? ನೀನ್ ಯಾಕೋ ದೇವ್ರ ಬಗ್ಗೆ ತಿಂಕ್ ಮಾಡ್ತೀಯಾ? ಯಾರಾದ್ರೂ ಅದೇ ನಂಗೆ ಒಳ್ಳೆ ಅದರಲ್ಲಿ ಅಲ್ವೋ, ಯಾರಾದ್ರೂ ಕುಣಿಯೋ ಆಕ್ಟ್ರೆಸ್ ಹಿಂದೆ ಹೋಗು. ನೀನು ದೇವ್ರಿಂದ ಶಿವನಿಂದ ಯಾಕೆ ಹೋಗ್ತೀಯಾ? ಇವನೆದ್ದರೆ ಈಗ ನನ್ ಆರೋಹಣೆ, ಪರಶಿವನಿಗೆ ಜಾಗರಣೆ ಅಂತ ಅವನ್ ಹೇಳ್ತಾ ಇದ್ರೆ ಅವನ್ ಬಿಟ್ಟು ಇವನ್ ಬಿಟ್ಟು ಇವನ್ ಹತ್ರ ಯಾಕೆ ಬರ್ತೀಯ? ಇಲ್ಲ, ನನಗೆ ಇದ್ರ ಬಗ್ಗೆ ಬಹಳ ಕೇಳಬೇಕಂತ ಇತ್ತು ಗುರು. ಅದೆಂಗೋ ಎಲ್ಲ ಒಬ್ಬರಿಗೆ ನೀನು ದೇವ್ರನ್ನ ಇಷ್ಟಪಟ್ರೆ ಇನ್ನೊಬ್ಬ ಯಾರೋ ಸಾಮಾನ್ಯ ಉಲ್ಮಾನವನಿಗೆ ನೀನು ಫ್ಯಾನ್ ಆಗ್ತೀಯ? ನೀವು ನಮಗೆ ದೇವ್ರ ತರ ಗುರುಜಿ, ಯಾಕಂದ್ರೆ ನಮ್ಗೇನ್ ಒಂದು ಬೇಡ, ಒಳ್ಳೆ ಒಳ್ಳೆ ನಮ್ಕೊಂಡು ದಾರಿ ಬಿಡ. ನೀವು ನಮಗೆ ನೀನ್ ಒಳ್ಳೆ ಫಿಲ್ಮ್ ಮಾರ್ಗದರ್ಶನ ಕೊಟ್ಟಿರಲ್ಲ. ಹೌದು ಗುರುಜಿ, ನಿಜ ಮತ್ತೆ ನೀವು ಹೇಳಿದ್ದು. ಏನ್ ನೀನು ಎಷ್ಟು ಆದ್ರೆ ಸಿಕ್ಕಿದ್ರೆ ಅಲ್ಲಿ ಕಚ್ಕೋತೀಯ? ಏಯ್, ಬಳ್ಳಿ ಆಗ್ಬೇಡ ಜೀವನದಲ್ಲಿ, ಮರ ಆಗು. ಅದೇ ಗುರುಜಿ, ನಿಮ್ಮ ಈಗ ನಿಮ್ದು ಸ್ಪೀಚ್ ಅಥವಾ ನಿಮ್ ಮಾತು ಕೇಳಿ ನಾನು ನಿಮ್ಮ ಅಭಿಮಾನಿ ಅಂತಲ್ಲ, ನಿಮ್ಮ ಒಂದು ಭಕ್ತ ಅಂತ ಹೇಳಿ ನಾವು ಫೋನ್ ಏ ಮಾಡಿದ್ವಿ. ಬೇಡ, ಭಕ್ತನ ಬೇಡ, ಅಭಿಮಾನಿ ಬೇಡ. ಇವನೊಬ್ಬ ಹುಲ್ಮಾನವ, ಹುಲ್ ಕಡ್ಡಿ ಇದ್ದಂಗೆ. ನಿನ್ ಕಾಲ್ ಕೆಳಗಿರೋ ಕಸ ಅಂತ ತಿಳ್ಕೊ, ಆದ್ರೆ ನೀನ್ ಮಾತ್ರ ದೇವ್ರಿಂದೆ ಹೋಗು. ಇನ್ ಮುಂದೆ ಅದ ಸಾಕು. ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಗುರುಜಿ. ಯಾಕಂದ್ರೆ ಡೈಲಿ ನಿಮ್ದು ಒಂದೊಂದು ಸ್ಪೀಚ್ ಲಿಂದ ನಾವು ಒಂದೊಂದು ಅರ್ಥ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಂಪ್ರೂವ್ ಆಗಿದೆ ನಮ್ಮ ಮೈಂಡ್ ಸೆಟ್ ಅಲ್ಲಿ, ಏನ್ ಮಾಡ್ಬೇಕು ಏನಂತ. ಮತ್ತೆ ನೋಡು, ಅದೇ ನೀನು ನಿನ್ ಜೀವನನೇ ಅರ್ಪಣೆ ಮಾಡಿದ್ದೆ ಒಬ್ಬ ಆಕ್ಟರ್ಗೆ. ಅವನು ಇಂದ ಎಷ್ಟು ಜನಕ್ಕೆ ಜೀವನಕ್ಕೆ ತೊಂದರೆ ಹೌದೌದು ಆಗೋಯ್ತು ಗುರುಜಿ, ಹೇಳು. ಮತ್ತೆ ಅದು ಏನಕ್ಕೆ ಮಾತ್ರ. ನೀವೆಲ್ಲ ಹಿಂಗ್ ಮಾಡ್ತೀರಿ? ಏನ್ ಏನ್ ಸುಖ ಸಿಗತ್ತೆ ಹಿಂಗೆಲ್ಲ? ಜೀವನಾನೇ ಹೆಸರೇ, ಹೆಂಡತಿ ಹೆಸರಿಲ್ಲ, ತಂದೆ ಹೆಸರಿಲ್ಲ, ತಾಯಿ ಹೆಸರಿಲ್ಲ. ಇನ್ ಯಾರೋ ದೇಶಕ್ಕೋಸ್ಕರ ಜೀವನ ತ್ಯಾಗ ಮಾಡಿರೋ ಭಗತ್ ಸಿಂಗ್ ಹೆಸರಿಲ್ಲ. ಯಾರ್ಯಾರು ಅದೇ ಗುರುಜಿ, ಅದನ್ನ ಹೆಸರು ಚೇಂಜ್ ಮಾಡ್ಬೇಕಂತ ಇದೆ. ಮತ್ತೆ ನಿಮ್ ಜೊತೆ ಒಂದ್ಸಾರಿ ಮಾತಾಡ್ಬೇಕಂತ ಇತ್ತು. ಹೋಗೋ, ತುಂಬಾ ಹರ್ಟ್ ಮಾಡ್ಬಿಟ್ಟಿದ್ದೀರಿ ಅಹೋರಾತ್ರ ನೀವೆಲ್ಲ. ಏನ ಇಲ್ಲ, ಕರೆಕ್ಟ್ ಕ್ಷಮಿಸಿ ಆಗಿ ಗುರುಜಿ. ಮಾಡೋಣ ಅಂದ್ರೆ, ಹೆಣ್ಣು ನಿಂದನೆ ಮಾಡ್ಬೇಡು ಅಂದ್ರೆ ನಿಂದೆ ನಿಂದನೆ ಮಾಡ್ತೀವಿ ಅಂತಾರೆ ಜನ. ಅವ್ರನ್ನೆಲ್ಲ ಮಟ್ಟ ಆಗ್ತಾ ಇದೆ. ಬಟ್ ಆ ಅಂದಲ್ಲ, ಕಾರಣಕ್ಕೆ ಇವರೆಲ್ಲ ಜೀವನ ಎಲ್ಲ ನಮ್ಮನ್ನ ಕ್ಷಮಿಸ್ಬೇಕು ನೀವು. ಏ ಮುಟ್ಟಿ ನೋಡ್ಕೋಬೇಕು, ಅಷ್ಟು ಅದ್ರ ಪರಿಣಾಮ ಆಗತ್ತೆ. ಇಂಡಿಯನ್ ಸಂವಿಧಾನದ ಬೆಲೆ ಗೊತ್ತಿಲ್ಲ ಇವ್ರಿಗೆಲ್ಲ. ಆ ಹೌದು ಗುರುಜಿ, ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ಯಾವ ಸ್ಮೃತಿನೂ ಇಲ್ಲ ಅದ್ರ ಮುಂದೆ. ಪ್ರಪಂಚದ ಯಾವುದೇ ಸಂವಿಧಾನಕ್ಕಿಂತ ಅತಿ ಶ್ರೇಷ್ಠ ಸಂವಿಧಾನ ಭಾರತದ್ದು. ಹೌದು ಹೌದು ಗುರುಜಿ, ಸುಮ್ನೆ ಜೀವನಗಳು ಹಾಳಾಗತ್ತೆ ಅಂತ ಸುಮ್ನೆ ಇದ್ರೆ ಮಿತಿ ಮೀರಿ ನಡೀತಾ ಇದಾರಲ್ಲ ಇವರೆಲ್ಲ. ಹೌದು ಗುರುಜಿ. ಅವ್ರಿಗೆ ಯಾಕಂದ್ರೆ ಅವ್ರ ಜೀವನದಲ್ಲಿ ಒಂದು ಬುದ್ಧಿ ಅಂತ ಹೇಳಿ ದೇವ್ರು ಅವ್ರಿಗೆ ಅದು ಶಿಕ್ಷೆ ಕೊಡಿಸ್ಬೇಕು, ಅವಾಗ ಅದು ಬುದ್ಧಿ ಬರ್ತೀವಿ ಗುರುಜಿ. ಆದ್ರೂ ನೀವು ಇವಾಗ ಪಶ್ಚಾತ್ತಾಪ ಏನು ನೀನ್ ಮಾಡಿರೋಪ್ಪ ಕಾರ್ಯಕ್ಕೆ? ಏ ನಿನಗೆ ಜೀವನ, ನಿನಗೆ ಮದ್ವೆ ಆಗಿದ್ಯಾ? ಇಲ್ಲ ಗುರುಜಿ, ಆಗಿಲ್ಲ. ಯಾಕೆ, ಎಷ್ಟು ವಯಸ್ಸು ನಿಮ್ಗೆ? ನನಗೆ ಒಂದು 28 ವಯಸ್ಸು ಗುರುಜಿ. ಹಾ ನೋಡು, ಏನಿಲ್ಲ. ಓಕೆ, ಎಂತ ಜೀವನ ಇದು ಭಗವಂತ ಕೊಟ್ಟಿರೋದು, ಎಂತ ಜೀವನ ಇದು. ಬೆಲೆ, ಇದಕ್ಕೆ ಬೆಲೆ ಕಟ್ಟಕ್ ಆಗದೆ ಇರೋಂತ ಅದೇ ಜೀವನ. ಗುರುಜಿ, ನನಗೆ ಅದರಲ್ಲಿ ಸೆಳೆತ ಯಾಕೆ ಸ್ಟಾರ್ಟ್ ಆಗಿದೆ ಅಂತ. ಈಗ ಏನು ರುದ್ರಾಕ್ಷಿ ಮೊದ್ಲಾಕಿರ್ಲಿಲ್ಲ ನಿಮ್ಗೆ? ಇರ್ಬೋದು, ಶಿವನ ಎಡೆಗೆ ನಾನು ಒಂದ್ ಸ್ವಲ್ಪ ಒಲವು ಬಹಳ ಆಗ್ತಾ ಇದೆ. ಎದಕ್ಕೆ ಅಂತ ಹೇಳಿ ನೋಡು, ಭೂಮಿಯ ಆರಂಭ ಕಾಲದಲ್ಲಿ ನಿನ್ ಗೊತ್ತಾ, ಹನಿಯಲ್ಲಿ ನಮ್ಮ ಕಣ್ಣ ಹನಿ ಇದೆಯಲ್ಲ, ಕಣ್ಣ ಹನಿ, ಕಣ್ಣೀರು. ಕಣ್ಣೀರು ಸರ್ವ ರೋಗ ನಿವಾರಣೆ. ಅದು ಕಣ್ಣೀರನ್ನ ನೀನು, ಅದು ನೀರಲ್ಲ ನೋಡ್ಬೇಕಾದ್ರೆ. ಕಣ್ಣು ಅಂದ್ರೆ ಏನ್ ಗೊತ್ತಾ, ಆತ್ಮದ ದ್ವಾರ ಅಂತ ಅರ್ಥ. ಮುಚ್ಚಿದ್ರೆ ಮಣ್ರೆಪ್ಪೆ, ತೆಗೆದ್ರೆ ಕಣ್ರೆಪ್ಪೆ ಅಂತ ಅದರ್ಥ. ಕಣ್ಣರೆಪ್ಪೆ, ತೆಗೆದ್ರೆ ಪ್ರಪಂಚ ಎಲ್ಲ ಕಾಣುತ್ತೆ, ಮುಚ್ಚಿದ್ರೆ ಒಳ ಮನಸ್ಸು ಕಾಣುತ್ತೆ. ಅಂತಹ ಕಣ್ಣಿನೊಳಗಿಂದ ಆತ್ಮ ಬಿಡುವಂತಹ ತೀರ್ಥನೆ ಕಣ್ಣೀರು ಕಣೋ. ಕಣ್ಣೀರು ಯಾಕೆ ಹೇಳ್ತಾ ಇದಾರೆ? ನೀನ್ ಕೇಳಿದ್ರು ರುದ್ರಾಕ್ಷಿ ಆದ್ರೆ ಇವನ್ ಕಣ್ಣೀರು ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಂತಹ ಶಿವನಿಗೆ ಶಿವಪುರಾಣದ ಪ್ರಕಾರ ಆನಂದ ಬಾಷ್ಪ ಬರುತ್ತೆ. ಆ
ಆನಂದದ ಪರಮಾವಧಿ ಅನುಭವಿಸ್ತಾನೆ ಸಾವಿರಾರು ವರ್ಷ ತಪಸ್ಸು ಮಾಡಿ. ಇದೇನಪ್ಪ ಇದು ಸಾವಿರಾರು ವರ್ಷ ಅಂತ ಹೇಳ್ತಾರೆ, ಅದ್ ಹೆಂಗ್ ಸಾಧ್ಯ ಅಂದ್ರೆ ಅವಾಗ ಭೂಮಿಯ ತಿರುಗುವ ಸ್ಪೀಡ್ ಇದೆಯಲ್ಲ, ಇವಾಗ 24 ಗಂಟೆಗೆ ಒಂದು ರೌಂಡ್ ಅಲ್ವಾ, ಒಂದು ರೌಂಡ್ ಒಂದು ದಿನ, ಅವಾಗ ಒಂದು ಗಂಟೆಗೆ ಒಂದು ರೌಂಡ್ ಹೊಡಿತಿತ್ತು ಭೂಮಿ. ಬುಗುರಿ ಬಿಗಿನಿಂಗ್ ಅಲ್ಲಿ ಆರಂಭದಲ್ಲಿ ಸ್ಪೀಡ್ ಆಗಿ ತಿರುಗಿ ಮತ್ತೆ ನಿಧಾನಕ್ಕೆ ಕಡಿಮೆ ಆಗತ್ತಲ್ಲ, ಆ ಟೈಮಲ್ಲಿ ಏನ್ ಫೋರ್ಸ್ ಇರುತ್ತೆ ಇಮ್ಯಾಜಿನ್ ಮಾಡು. ಆಗ ಅದಕ್ಕೆ ಅದಕ್ಕೆ 1:24 ಅಂದ್ರೆ ಅವತ್ತಿನ ಒಂದು ವರ್ಷ, ಇವತ್ತಿನ ಒಂದು ವರ್ಷ, ಅವತ್ತಿನ 24 ವರ್ಷ, ಇಮ್ಯಾಜಿನ್ ಮಾಡು 24 ಅಥವಾ 48 ವರ್ಷ. ಹಾಗೆ ಸಾವಿರಾರು ವರ್ಷ ತಪಸ್ಸು ಮಾಡ್ತಾನೆ ಶಿವ. ತಪಸ್ಸು ಮಾಡಿದಾಗ ಆನಂದ ಪ್ರಾಪ್ತಿ ಆಗತ್ತೆ. ಆನಂದ ಪ್ರಾಪ್ತಿ ಅಂದ್ರೆ ಗೊತ್ತಾ ನಿನ್ಗೆ, ಸುಖಾನೂ ಅಲ್ಲ ದುಃಖಾನೂ ಅಲ್ಲ, ಮಧ್ಯದಲ್ಲಿ ಸಿಗುವಂತಹ ಪರಮಾನಂದ ಅದು. ಆಗ ಕಣ್ಣ ಹನಿ ಬರುತ್ತೆ ಆನಂದಕ್ಕೆ, ಆ ಕಣ್ಣ ಹನಿ ನೆಲದ ಮೇಲೆ ಬಿದ್ದು ರುದ್ರಾಕ್ಷಿ ಗಿಡ ಹುಟ್ಟುತ್ತೆ. ರುದ್ರಾಕ್ಷಿ ಉದ್ಭವ ಆಗಿದೆ ಅಂದ್ರೆ ಅದು ಅರಣ್ಯಕ ಅನ್ನುವ ಹೆಣ್ಣು ಕಾಶ್ಯಪರಿಂದ ಅರಣ್ಯ ಸಂಪತ್ತನ್ನು ಹುಟ್ಟಿಸುತ್ತೆ. ಆ ಭೂಮಿ ಅನ್ನೋ ಗರ್ಭದಲ್ಲಿ ಶಿವನ ಕಣ್ಣೀರು ಬೀಳತ್ತಲ್ಲ ಹಂಗೆ. ಬೆವರ ಹನಿಯಲ್ಲಿ ಕೂಡ ಆರೋಗ್ಯ ಇರುತ್ತೆ ಗೊತ್ತು, ಮತ್ಸ್ಯಾಂಜನೇಯ ಅಂತ ಹುಟ್ಟದ ಅಂತ, ಹನುಮಂತನ ಬೆವರಿಂದ ಹುಟ್ಟದ ಅಂತ ಒಂದು ಕತೆ ಇದೆ ಅಲ್ವಾ. ಹಂಗೆ ಬೆವರು ಇನ್ ಮುಂದೆ ನೋಡು ಸೈನ್ಸ್, ಇನ್ನೊಂದು ಸುಮಾರು ಒಂದು 100 ವರ್ಷ ಹೋಗ್ಲಿ, ಗಂಡು ಬೇಡ ಹೆಣ್ಣು ಬೇಡ, ಯಾರಿಗೆ ಯಾರು ಬೇಕಾದ್ರೂ ಇವಾಗ ನೋಡಿ ಯಾರು ಆಕ್ಟ್ರೆಸ್ ಎಲ್ಲ ಅವ್ರದೇ ಆದ ಸರೋಗೇಟ್ ಮಕ್ಕಳನ್ನ ಪಡಿತಾ ಇದಾರಲ್ಲ, ಅವಾಗ ಹಂಗಲ್ಲ, ಬರೀ ಮನುಷ್ಯನ ಯಾವುದೇ ಒಂದು ಕಣ ಕಣದಿಂದ ಕ್ಲೋನಿಂಗ್ ಅಂತ ಇವಾಗ ಬಂದಿದೆಯಲ್ಲ, ಅವಾಗ ಇವೆಲ್ಲ ಮತ್ತೆ ಮರುಕಳಿಸುತ್ತೆ. ಯಾ ಬೆವರ ಹನಿಯಿಂದ ಕೂಡ ನಿನ್ನದೇ ಆದ ಒಂದು ರೂಪ ಪ್ರತಿರೂಪ ತರಬಹುದು, ಹಿಂಗೆಲ್ಲ ಆಗತ್ತೆ. ಅದೇ ಗುರುಜಿ, ನಾನು ಒಂದೊಂದ್ಸರಿ ಏನ ಧ್ಯಾನ ಮಾಡಿರ್ತೀನಲ್ಲ, ಆ ಧ್ಯಾನ ಮಾಡುವಾಗ ನಾನು ಏನಂದ್ರೆ ಒಂದು ಈಗಿನ ಥರ್ಡ್ ಐ ಅಂತ ಹೇಳ್ತಾರಲ್ಲ ಗುರುಜಿ, ಅದು ನಾನು ಅದು ಸಿದ್ಧಿಸ್ಕೋಬೇಕು, ಅದು ಒಂಥರ ಅದೇನೋ ಒಂದು ಶಕ್ತಿ ಪಡ್ಕೋಬೇಕು ಅನ್ನೋ ಒಂದು ಹಂಬಲ ಬಾಳ ಇದೆ ಗುರುಜಿ. ಹೌದೌದು, ನಿನಗೆ ಸಿಗತ್ತೆ ಬಿಡ, ಅದು ಇನ್ನು ವಾಯ್ಸ್ ಅಲ್ಲೇ ಒಂದು ನಿಮ್ಮ ಆಶೀರ್ವಾದ ಇರ್ಬೇಕು ಗುರುಜಿ, ಯಾವಾಗಿದ್ರು ಪಡಿತೀನಿ ಅಂತ ಇದೆ ನಿಮ್ಮ ಆಶೀರ್ವಾದದಿಂದ. ಏ ಪಡಿತಿಯಪ್ಪಿದೆ ಪಾಪ, ನೀನು ಇವಾಗ ಟೀಥಿಂಗ್ ಅಲ್ಲಿ ಮಕ್ಕಳು ಟೀಥಿಂಗ್ ಅಲ್ಲಿ ಏನ್ ಸಿಕ್ಕಿದ್ರೆ ಅದು ಕಚ್ತಾರಲ್ಲ ಹಲ್ಲು ಬರೋ ಟೈಮಲ್ಲಿ, ಹಂಗೆ ನೀನು ಬಿಗಿನಿಂಗ್ ಅಲ್ಲಿ ನಿನ್ಗೆ ಯಾವ್ದ ಬಗ್ಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟೆ. ಹೌದು ಗುರುಜಿ, ಅದು ಮಾತ್ರ ಇದೆ. ಯಾವಾಗ ಪ್ರಾಣಿಗಳನ್ನ ವಾಲ್ಪೋಸ್ಟರ್ ಎದುರುಗಡೆ ಬಲಿ ಮಾಡಿದ್ರು ಅವಾಗಲೇ ಬಿಡ್ಬೇಕಾಗಿತ್ತು, ನೀನು ಯಾಕೆ ಬಿಡ್ಲಿಲ್ಲ? ಅದು ಹೇಗೋ ಅದು ಅವತ್ತ ಹಾಗನಿಸ್ಲಿಲ್ಲ, ಇವತ್ತು ಬರ್ತಾ ಬರ್ತಾ ಈಗ ಒಂದ್ ಏನೋ ಒಂದು ಇಂಪ್ರೂವ್ ಆಗ್ಲೇ ಹೇಳಿದ್ನಲ್ಲ, ಮತ್ತೆ ನಮ್ದು ಇಂಪ್ರೂವ್ ಆಗಿದೆ ಒಂದು ಮೈಂಡ್ ಈ ನಿಮ್ ಸ್ಪೀಚ್ ಅಂತ ಆತು ಏನೋ ಒಂದ ಧ್ಯಾನದ ಸಮಯದಲ್ಲಿ. ಹೂನಪ್ಪ, ಎಲ್ಲಾರನ್ನ ಬದುಕೋಗ್ ಬಿಡ್ರು, ಅವರಷ್ಟಕ್ಕೆ ಅವ್ರು ಬದುಕೋಗ್ ಬಿಡಿ, ಅವ್ರ ದುಡ್ಡಿಗೆ ಒಂದು ಆಕ್ಟಿಂಗ್ ಮಾಡ್ತಾರೆ, ಅವ್ರು ಬದುಕೋತಾರೆ, ಅವ್ರದ್ದು ಒಂದು ಜೀವನ, ಒಬ್ಬ ಸಾಫ್ಟ್ವೇರ್ ಹಾರ್ಡ್ ವರ್ಕ್ ಮಾಡ್ತಾನೆ, ಅವನೊಂದು ಜೀವನ, ಎಲ್ಲಾರನ್ನ ಅವ್ರವ್ರಿಗೆ ಅವ್ರ ಹತ್ರ ಅವ್ನು ಮಾತಾಡ್ತಾನೆ, ಅವನ್ ಬದುಕಿ ಅವನಿಗೆ ಇಷ್ಟ ಎಲ್ಲಾರನ್ನ ಮಾತಾಡೋದು, ಓಕೆ ಇದರಿಂದ ಏನು ಸಿಗದೇ ಇರ್ಬೋದು, ಮಾತಾಡ್ತಾನೆ ಅಷ್ಟೇ, ಅವನೊಂದು ಜೀವನ ಅಷ್ಟೇ, ಅವನ್ನ ಬದುಕೋಗ್ ಬಿಡಿ. ನೀವು ಅವನ್ನ ಹಚ್ಕೊಳ್ಳೋದ್ ಯಾಕೆ ಮತ್ತೆ ಬಿಡೋದ್ ಯಾಕೆ, ಅಹೋರಾತ್ರನನ್ನ ಹಚ್ಕೊಳ್ಳೋದ್ ಯಾಕೆ ಮತ್ತೆ ಅಹೋರಾತ್ರ ತಪ್ಪು ಮಾಡ್ದ ಅಂತ ಬಿಡೋದ್ ಯಾಕೆ, ಅವನವನ್ ಜೀವನಕ್ಕೆ ಬಿಟ್ಬಿಡಿ, ದೇವ್ರನ್ನ ಮಾತ್ರ ಹಚ್ಕೊಳ್ಳಿ, ಜೀವ ಇಲ್ಲದೆ ಹಚ್ಕೊಳ್ಳಿ. ಅಲ್ಲ ಗುರುಜಿ, ನಾವು ನಿಮ್ಮಲ್ಲೇ ದೇವ್ರನ್ನ ಕಾಣ್ತೀವಿ, ಅದು ತಪ್ಪಾಗ್ಬಿಡುತ್ತೆ. ಅದೇನಂತಾರಲ್ಲ ಅದು ದೇವ್ರು ನಿಮ್ ಜೊತೆ ಮಾತಾಡ್ತೀವಿ ಅಂದ್ರೆ ಅದು ದೇವ್ರೇ ನಮ್ ಜೊತೆ ಮಾತಾಡ್ತೀವಿ. ನೀರಿಂದ ಎದುರು ಅಗ್ನಿಗ್ ಬಿದ್ದ ಅಂತ, ಅಗ್ನಿಯಿಂದ ಎದುರು ನೀರಿಗೆ ಬಿದ್ದ ಅಂತ, ಹಂಗೆಲ್ಲ ಮಾಡ್ಬಿಡಿ. ಇಲ್ ಬಿಟ್ಟು ಅವ್ರ ಬಿಟ್ಟು ಇವ್ರ ಬಿಟ್ಟು ಕಂಬ ಕೊಡೋ ಕಂಬ ಬೇಡ, ನೀವು ಸೀದಾ ದೇವ್ರ ಹಾಗಿಲ್ಲ, ನಿಮ್ ವಿಚಾರದಲ್ಲಿ ಆಗಿಲ್ಲ ಗುರುಜಿ, ನಿಮ್ ವಿಚಾರದಲ್ಲಿ ನಾವು ಒಂದು ಪ್ರಾಮಾಣಿಕ. ನೀವು ಯುವಶಕ್ತಿ ಏನಾಗಿದೆಯೋ, 60 ಜನ ಎಂಟೈರ್ ಕರ್ನಾಟಕದಲ್ಲಿ ಇದುವರೆಗೂ 60+193 ಹಳೆ ಅವನ ಯಾರೋ ಚಟನಟನ ಅಭಿಮಾನಿಗಳು 196 ಜನ ಕಂಪ್ಲೇಂಟ್ ಬುಕ್ ಆಗಿದೆ, ಇವಾಗ 60 ಜನದ್ದಾಗಿದೆ, ಟೋಟಲ್ ಎಷ್ಟಾಯ್ತು 150 ಜನ ಅಂತ ಇಟ್ಕೋ. ಎಂಟೈರ್ ಕರ್ನಾಟಕದ 7 ಕೋಟಿ ಪಾಪ್ಯುಲೇಷನ್ ಅಲ್ಲಿ ಹೆಣ್ಣ ನಿಂದನೆಗಳು, ನಾನು ಈ ಅಹೋರಾತ್ರನ ನಿಂದನೆ ಅಹೋರಾತ್ರನ ಕೊಲೆ ಬೆದರಿಕೆ ಇದು ಬಿಟ್ಟು ಹೆಣ್ಣ ನಿಂದನೆ ಮಾಡಿರೋರ್ನ 250 ಜನ ಹಿಡ್ಕೊಟ್ಟಿದ್ದೀನಪ್ಪ, ಅದು ಪೊಲೀಸ್ ಕೇಸ್ ಆಗತ್ತೆ, ಅದೇನೇನೋ ಮಾಡ್ತಾರೆ ಅಂತ ಇಟ್ಕೋ.
ಆದ್ರೆ ನೀವೇನ್ರೋ ಮಾಡ್ತಾ ಇರಿ, ನಿಮ್ಮಲ್ಲಿರೋ ಪುರುಷತ್ವ ಏನಾಗಿದೆ, ಏಯ್ ಹೆಣ್ಣ ನಿಂದಕ್ಕ ಅಂತ ಬರೆಯೋಕೆ ಏನಾಗಿದೆ ನಿಮ್ಗೆ, ಧೈರ್ಯ ಇಲ್ಲ ಗುರುಜಿ, ವೀರತ್ವ ಇರಬೇಕು. ಆಯ್ತಪ್ಪ ನಿಮ್ ಇಷ್ಟ, ತುಂಬಾ ವೀರತ್ವ ಇರಬೇಕು, ಅದೇ ಕರ್ನಾಟಕದ ಲಕ್ಷಣ. ಏನ್ ಹರ್ಷವರ್ಧನ ಸೇನೆ ಬರ್ತಾ ಇದ್ರೆ ಧೂಳಿಪಟನಂತೆ, 400,000 ಸೇನೆ ಬರ್ತಾ ಇದೆ ಅಲ್ಲಿಂದ ಅಂತದನ್ನ ಬರೀ 1-1.5 lakh ಇರ್ಬೋದು ಅಷ್ಟೇ ನಮ್ದು ಪುಲಕೇಶಿ ಸೇನೆ, 30,000 ಅಂತಾನು ಹೇಳ್ತಾರೆ ಕೆಲವರಲ್ಲಿ. ಅಟ್ಟಾಡಿಸಿ ಹೊಡೆದ್ರು, ಅಟ್ಟಾಡಿಸಿ ಹೊಡೆದ್ರು ಅವ್ರು ವಾಪಸ್, ಅವ್ರು ಎಷ್ಟು ದೂರ ವಾಪಸ್ ಹೋದ್ರು ಅಷ್ಟು ಜಾಗ ಇವ್ರು ಕಬ್ಜಾ ಮಾಡಿದ್ರು. ಅಷ್ಟು ಅಂತ ವೀರರು ಕರ್ನಾಟಕ ಇತಿಹಾಸ ಇದೆ ಗುರುಜಿ. ಮತ್ತೆ ಹೆಣ್ಣ ನಿಂದನೆ ಅಂದ್ರೆ ಅದು ಗಂಡಸ್ತನೇ ಅಲ್ಲ, ಅದು ಅದು ನಪುಂಸಕತ್ವದ ಸಂಕೇತ ಅದು. ಅಂತದ್ದು ಹೋಗ್ಲಿ, ಹೇಳ್ಕೊಡೋದು ಬೇಡವಾ, ಎಲ್ಲಿ ಪಡ್ತಾ ಇದೀಯ ನೀನು, ಇಲ್ಲಿ ಫೋನ್ ಮಾಡಿದ್ಯಾ ನೀನು, ಒಂದ್ಸಲ ಎಲ್ಲಿ ಒಂದು ಕಮೆಂಟ್ ತೋರಿಸ ನೀನು ಗುರುಜಿ. ಸಾಮಾಜಿಕ ಜಾಲತಾಣ ನಿಮ್ ಜೊತೆ ಒಂದು ಸಾರಿ ಮಾತಾಡ್ಬೇಕಂತಿತ್ತು. ಆಯ್ತು, ಸಾಮಾಜಿಕ ಜಾಲತಾಣದಲ್ಲಿ ಸರ್ವರ ಎದುರುಗಡೆ ಹೇಳಕ್ ಯಾವ ಹಕ್ಕಿದೆ ಇವ್ರಿಗೆ, ಅಪಿ ಪ್ರಧಾನ ಮಂತ್ರಿಯನ್ನೇ ಜೈಲಿಗೆ ಕಳಿಸಿದ್ರು ನಮ್ಮ ಭಾರತದ ಇತಿಹಾಸದಲ್ಲಿ ತಪ್ಪು ಮಾಡಿದ್ದಕ್ಕೆ. ಇನ್ನು ಇವರೆಲ್ಲ ಯಾವ ಇದು ಅಂತ ಇವ್ರನ್ನ ಬಿಡ್ತಾರೆ ತಪ್ಪು ಮಾಡಿದ್ರೆ, ಸಂವಿಧಾನ ಅಷ್ಟು ಸ್ಟ್ರಾಂಗ್ ಇದೆ, ಅಮೆರಿಕಾದಲ್ಲಿ ಕೂಡ ಯಾರನ್ನು ಬಿಡ್ಲಿಲ್ಲ ತಪ್ಪು ಮಾಡಿದವ್ರನ್ನ, ಎಲ್ಲಾರ್ಗೂ ಕಟ್ಟಿಟ್ಟ ಬುತ್ತಿನೇ. ಹೌದು, ಅದೇ ತಪ್ಪು ಮಾಡಿದವ್ರಿಗೆ ಅಂದ್ರೆ ಭಯಭಕ್ತಿನೇ ಇಲ್ವಲ್ಲೋ, ಚಿಕ್ಕ ಚಿಕ್ಕ ಹುಡುಗರು ಭವಿಷ್ಯ ಹಾಳಾಗತ್ತೆ ಅನ್ಕೊಂಡ್ರೆ ತುಂಬಾ ಸಂತೋಷ. ಆದ್ರೆ ನಿಮ್ ನಿಮ್ಮ ಸ್ಪೀಚ್ ಕೇಳಿ ನಾವು ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದೀನಿ ಗುರುಜಿ. ಆಯ್ತಪ್ಪ, ನಿನ್ ಮನ್ಸು ನೋಯಿಸ್ತೆ, ಕ್ಷಮಿಸ್ಬಿಡು. ಹಾಗೇನಿಲ್ಲ ಗುರುಜಿ, ನಿನಗೆ ಒಳ್ಳೆ, ನೀವು ಏನೇ ಅಂದ್ರು ನಮ್ಗೆ ಆಶೀರ್ವಾದ, ಅದು ಒಳ್ಳೆ ಬಾಳ ಸಂಗಾತಿ, ಒಳ್ಳೆ ಬಾಳ ಸಂಗಾತಿ ಕೊಡ್ತಾರೆ ದೇವ್ರು. ಏನಿಲ್ವಾ, ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಸಹಿಸ್ಕೊಂಡು ಹೋಗ್ಬಿಡಿ, ಎಲ್ಲರಲ್ಲೂ ಕೋಪ ಆವೇಶ. ಇಷ್ಟು ದಿವಸ ಏನಂದ್ರೆ ಒಂದು ಸ್ಟ್ರಗಲ್ ಇದೆ ನನ್ನ ಲೈಫ್ ಅಲ್ಲಿ, ಮುಂದೆ ನಿಮ್ಮ ಆಶೀರ್ವಾದ ಅಥವಾ ಆ ಶಿವನ ಆಶೀರ್ವಾದದಿಂದ ಒಂದು ಒಳ್ಳೇದಾಗ್ಬೇಕಂತ ಅಷ್ಟೇ. ಓಕೆ ಕಣ, ಒಳ್ಳೇದಾಗತ್ ಬಿಡಪ್ಪ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಅವರಾದ್ರನ ಶತ್ರುಗಳಂತ ಯಾರಾದ್ರೂ ಇದ್ರೆ ಅವ್ರಿಗೂ ಒಳ್ಳೇದಾಗ್ಲಿ, ಕೆಟ್ಟದ ಯಾರು ಆಗಬಾರ್ದು. ದೊಡ್ಡ ಮಾತು ಗುರುಜಿ ನಿಮ್ಮ. ಹೌದು, ಎಲ್ಲಾರ್ಗು ಒಳ್ಳೇದಾಗ್ಬೇಕು, ಆದ್ರೆ ತಪ್ಪು ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಖಂಡಿಸ್ಬೇಕು. ಹೌದು ಗುರುಜಿ, ನಿಜ. ಮತ್ತೆ ಇನ್ನೊಂದು ಗುರುಜಿ, ಒಂದು ಲಾಸ್ಟ್ ಕ್ವಶನ್ ನಿಮ್ಗೆ. ಹಲೋ, ಈಗ ಗುರುಜಿ ನಾನು ಈಗ ಒಂದು ಆಧ್ಯಾತ್ಮಿಕದಲ್ಲಿ ಒಂದು ಏನೋ ಒಂದು ಆಗಲ್ಲ ಹೇಳಿದ್ನಲ್ಲ, ನಾನು ಒಂದೇನೋ ಪಡ್ಕೋಬೇಕಂತ ಹೇಳಿ, ಅದು ಪಡ್ಕೋಬೇಕಂದ್ರೆ ನಾನು ಇನ್ನು ಮುಂದೆ ಏನ್ ಮಾಡ್ಬೇಕಲ್ಲಿ ಹೇಳಿ ಗುರುಜಿ. ಆಧ್ಯಾತ್ಮ, ಆತ್ಮದ ಅಧ್ಯಾಯವನ್ನು ಆಧ್ಯಾತ್ಮ ಅಂತಾರೆ. ಪಡೆದುಕೊಳ್ಳುವ ಆಸೆ ಬಿಟ್ಟಾಗ್ಲೇ ಅದರಲ್ಲಿ ಎಂಟರ್ ಆಗೋದ್ ನೀನು, ಇಲ್ಲಾಂದ್ರೆ ಎಂಟ್ರಿನೇ ಇಲ್ಲ. ಪಡೆದುಕೊಳ್ಳುವ ಆಸೆ, ಬೇಡುವ ಆಸೆ, ಬೇಕೆನ್ನುವ ಆಸೆ, ಬೇಡೆನ್ನುವ ಆಸೆ, ಎಲ್ಲವನ್ನು ಬಿಟ್ಟಾಗ್ಲೇ ಆಧ್ಯಾತ್ಮಿಕದ ಎಂಟ್ರೆನ್ಸ್ ಓಪನ್ ಆಗತ್ತೆ ನಿಂಗೆ. ನೀನು ಪಡ್ಕೋಬೇಕು ಅಂತ ಬರ್ಬೇಕು ಅಂದ್ರೆ ಎಂಟ್ರೆನ್ಸೇ ಓಪನ್ ಆಗಲ್ಲ. ಎಲ್ಲ ತೊರೆಯುವ ತ್ಯಾಗ ಮನೋಭಾವ ನಿನ್ನಲ್ಲಿದ್ರೆ, ಎಲ್ಲರನ್ನು ಪ್ರೀತಿಸುವ ಪ್ರೇಮ ನಿನ್ನಲ್ಲಿದ್ರೆ, ಎಲ್ಲರ ತಪ್ಪುಗಳನ್ನು ಕ್ಷಮಿಸುವ ಕ್ಷಮಾ ಭಾವನೆ ನಿನ್ನಲ್ಲಿದ್ರೆ, ಎಲ್ಲರ ನೋವಿಗೂ ಸ್ಪಂದಿಸುವ ಕರುಣೆ ನಿನ್ನಲ್ಲಿದ್ರೆ, ಎಷ್ಟು ನೋವು ಬಂದ್ರೂ ಸಹಿಸುವ ತಾಳ್ಮೆ ನಿನ್ನಲ್ಲಿದ್ರೆ, ಆವಾಗ ಮಾತ್ರ ಆಧ್ಯಾತ್ಮಿಕದ ದ್ವಾರ ಓಪನ್ ಆಗತ್ತೆ. ಓಕೆ, ಅದೇ ನನಗೆ ಇನ್ನೊಂದು ಈಗ ಏನೋ ಒಂದು ದುಡ್ಡು ಮಾಡಿ ಇನ್ನೊಂದು ಇನ್ನೊಂದು ಏನೇನು ಆಸೆ ಇಲ್ಲ ಗುರುಜಿ ನನಗೆ. ಅವೆಲ್ಲ ಏನು ಹೇಳ್ಬೇಡ ನೀನು, ಏನೋ ಪಡೆಯುವ ಆಸೆ ಅಂದಿಯಲ್ಲ, ಅದೇ ಅದೇ ಆಧ್ಯಾತ್ಮ ನನಗೆ ಪಡೆಯುವ ಆಸೆ ಇದೆ ಗುರುಜಿ. ಆಸೆ ಇಲ್ಲದೆ ಏನು ಇಲ್ವ, ದೇಶಭಕ್ತಿ ಕೂಡ ಆಸೆ ಕಣೋ. ನಾನು ದೇಶಕ್ಕೆ ಏನಾದ್ರೂ ಮಾಡಬೇಕು ಅಂತ ಅನ್ಸತ್ತಲ್ಲ, ಅದು ಕೂಡ ಆಸೆ. 50 ವರ್ಷದವರೆಗೂ ಅಜಾತ ಶತ್ರುವಾಗಿದ್ದ ಅಹೋರಾತ್ರ, ಯಾರಿಗೂ ಶತ್ರುತ್ವನೇ ಇರ್ಲಿಲ್ಲ. ಯಾವಾಗ ಒಂದು ಒಳ್ಳೆ ಕೆಲಸ ಮಾಡೋಕ್ ಆರಂಭ ಮಾಡಿದ್ನೋ ಅವಾಗ ಇವನಿಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ತಿಳ್ಕೋ, ಮೊದ್ಲು ನನ್ಗೆ ಯಾಕೆ ಅಂತ ಹೋಗ್ತಿದ್ದಾಗ ಯಾರು ಶತ್ರುಗಳಿರಲ್ಲ. ಹೌದೌದು,
ನಾವೇನಾದ್ರೂ ಒಂದು ಒಳ್ಳೇದು ಮಾಡ್ತೇವೆ ಅಂದ್ಮೇಲೆ ಶತ್ರು ಬಂದ್ರೆ ಬಂದ್ರು ಅಂತ ಎದೆಗುಂದಬಾರ್ದು, ಮಿತ್ರ ಇದೆ ಅಂತ ಎದೆ ಎತ್ತಿ ಓಡಾಡಬಾರ್ದು. ಓಕೆ, ಯಾವ ಮಿತ್ರ ಯಾವ ಟೈಮ್ ಅಲ್ಲಾದ್ರೂ ಶತ್ರು ಆಗ್ಬೋದು, ಯಾವ ಶತ್ರು ಯಾವ ಟೈಮ್ ಅಲ್ಲಾದ್ರೂ ಮಿತ್ರ ಆಗ್ಬೋದು. ಹೌದೌದು, ನೀನಾದ್ಯಲ್ಲ ನಾ ಯಾವಾಗಿದ್ರು ನಿಮ್ ಭಕ್ತ ಅಂತ ಹೇಳ್ಬಿಟ್ಟಿದ್ದೀನಿ, ಶತ್ರು ಆಗಿದ್ದೆ ಬಿಗಿನಿಂಗ್ ಅಲ್ಲಿ, ಬಿಗಿನಿಂಗ್ ಐದಾರು ಸ್ಟೇಟಸ್ ಅಲ್ಲಿ ನಿನ್ ಶತ್ರು ಆಗಿದ್ದೆ. ಮತ್ತೆ ನೀನ್ ಯಾಕೆ ಕನ್ವರ್ಟ್ ಆದ ಅಂತ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದ ನಿಮ್ಮ ಒಂದು ಮಾತುಗಳಿಂದ. ಓಕೆ ಕಣ, ಗುರುಜಿ ಹೇಗಿದ್ರೆ ಚೆನ್ನಾಗಿದ್ದೀರಲ್ಲ ಗುರುಜಿ. ಓಕೆ ಕಣ ಗುರುಜಿ, ನಮಸ್ತೆ ಗುರುಜಿ. ಇದನ್ನ ಹಾಕ್ತೀನಿ, ಹಾಕಿ ಗುರುಜಿ ದಯವಿಟ್ಟು.